ತುನಿ ಗುಬ್ಬಚ್ಚಿ ತುಂಬಾ ಬಡ ಗುಬ್ಬಚ್ಚಿ ಅಲ್ಲಿ ತುನಿ ಮಾತ್ರ ಬಡವಳಲ್ಲ ಚೋಟು ಹಾಗೂ ಚಿಚ ಇವರು ಕೂಡ ಬಡವರೇ ಅವರು ಅವರವರ ಮಕ್ಕಳ ಜೊತೆ ಚಿಕ್ಕದಾಗಿ ಗುಡಿಸಲನ್ನ ಕಟ್ಕೊಂಡು ಅದರಲ್ಲಿ ವಾಸ ಮಾಡ್ತಾ ಇದ್ರು ಅದೇ ಊರಿನಲ್ಲಿ ಶ್ರೀಮಂತ ಪಕ್ಷಿಗಳು ಕೂಡ ಇತ್ತು ಮಹಿಹದ್ದು ಮಿಮಿಕಾಗೆ ಹಾಗೂ ಕುಹು ಬಾತು ಇವರೆಲ್ಲರೂ ಅವರವರ ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ರು ಶ್ರೀಮಂತರು ಎಲ್ರೂ ಕೂಡ ಅವ್ರ ಮಕ್ಕಳನ್ನ ದೊಡ್ಡ ಸ್ಕೂಲಲ್ಲಿ ಓದಿಸ್ತಾ ಇದ್ರು ಆದರೆ ಬಡವರು ಅವರ ಮಕ್ಕಳನ್ನು ಅದೇ ಊರಲ್ಲಿದ್ದ ಒಂದು ಚಿಕ್ಕ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ರು ಬುಜ್ಜಿ ತಗು ಈ ಬಾಳೆಹಣ್ಣನ್ನು ತಿಂದು ಸ್ಕೂಲಿಗೆ ಹೋಗು ಅಮ್ಮ ಯಾಕಮ್ಮ ಇವತ್ತು ಟಿಫನ್ ಮಾಡಲಿಲ್ವಾ ಇಲ್ಲ ಬುಜ್ಜಿ ಮಾಡಿಲ್ಲ ಅಡುಗೆ ಮಾಡೋಕ್ಕೆ ಮನೇಲಿ ಈ ಸಾಮಗ್ರಿ ಏನೂ ಇಲ್ಲ ನಾನು ಇವತ್ತು ಕೆಲ್ಸಕ್ಕೆ ಹೋಗಿ ವಾಪಸ್ ಬರ್ತೀನಲ್ವಾ ಹಾಗೆ ಬರುವಾಗ ಮನೆಗೆ ಬೇಕಾಗಿರೋ ಎಲ್ಲಾನು ತಗೊಂಡು ಬರ್ತೀನಿ ಇವತ್ತು ಬೆಳಿಗ್ಗೆಗೆ ಈ ಬಾಳೆಹಣ್ಣು ತಿನ್ನು ಮಧ್ಯಾಹ್ನಕ್ಕೆ ಇಲ್ಲಿ ನೋಡು ಗಂಜಿ ಇಟ್ಟಿದ್ದೀನಿ ಈ ಗಂಜಿನ ಕುಡ್ಕೋ ಇವತ್ತೊಂದಿನ ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅರೆ ಪರವಾಗಿಲ್ಲ ಬಿಡಮ್ಮ ನಾನು ಬೆಳಗ್ಗೆಗೆ ಬಾಳೆಹಣ್ಣು ಮಧ್ಯಾಹ್ನಕ್ಕೆ ಈ ಗಂಜಿ ಎರಡೇ ತಿನ್ಕೊಳ್ತೀನಿ ನನಗೇನಾದರೂ ಪ್ರಾಬ್ಲಮ್ ಇಲ್ಲಮ್ಮ ನೀನು ಹೋಗಿ ತುಂಬ ಕಷ್ಟಪಟ್ಟು ಬರ್ತಾ ಇದೀಯಾ ನಿನಗೋಸ್ಕರ ನಾನು ಇದನ್ನು ಕೂಡ ಮಾಡಲ್ವಾ ಹಾಗೆ ಹೇಳಿ ಬುಜಿ ಗುಬ್ಬಚ್ಚಿ ಅಲ್ಲಿಂದ ಸ್ಕೂಲಿಗೆ ಹೋದ್ಲು ಏನು ತುನೀ ಬುಜಿನ ಸ್ಕೂಲಿಗೆ ಕಳಿಸ್ಬಿಟ್ಯಾ ನಾನು ಕೂಡ ಇವಾಗಲೇ ಬನ್ನೂನ ಸ್ಕೂಲಿಗೆ ಕಳಿಸ್ದೆ ಚಿಚು ಕೂಡ ಚಿನ್ನ ಸ್ಕೂಲಗ್ ಕಳ್ಸಿದ್ಲು ಸರಿ ಬಾ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ ಹಾಗೆ ಟುನಿಗು ಬಚ್ಚಿ ಚಿಚುಕಾಗಿ ಚೋಟುಗಿಳಿ ಮೋಜನನು ಕೂಲಿ ಕೆಲ್ಸಕ್ಕೆ ಹೊರಟ್ರು ಅವರು ಮಹಿ ಮಹಿಹದ್ದಿನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇನ್ನೊಂದ್ ಕಡೆ ಮಹಿಹದ್ದು ಅದರ ಮಗಳಾದ ಸೋನು ಹದ್ದಿನ ಹತ್ರ ಈ ರೀತಿ ಹೇಳ್ತಾ ಇತ್ತು ಸೋನು ಯಾಕಮ್ಮ ಈ ರೀತಿ ಹಠ ಹಿಡಿತಾ ಇದೆಯಾ ಪ್ರತಿದಿನ ಬಿರಿಯಾನಿ ಬಿರಿಯಾನಿ ಅಂತ ತಿಂದ್ರೆ ಆರೋಗ್ಯ ರೇ ಏನ್ ಆಗೋದೇಳು ನಾನು ಏನ್ ಕೊಡ್ತೀನೋ ಅದನ್ನೇ ತಿನ್ಬೇಕು ಇದ್ಬೇಕು ಬೇಕು ಅಂತ ಕೇಳ್ಬಾರ್ದಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ನನಗೆ ಬಿರಿಯಾನಿ ಬೇಕು ಇಲ್ಲಾಂದ್ರೆ ನಾನು ಊಟ ಮಾಡಲ್ಲ ಆಮೇಲೆ ನಾನು ಸ್ಕೂಲ್ಗೂ ಹೋಗಲ್ಲ ಅರೇ ಸೋನು ಇವಾಗ ನನ್ನ ಕೈಯಲ್ಲಿ ಹಣ ಇಲ್ಲಮ್ಮ ನಾನು ಬ್ಯಾಂಕಿಗೆ ಹೋಗಿ ಹಣ ವಿಡ್ಡ್ರಾ ಮಾಡಿ ತಗೊಂಡು ಬರ್ಬೇಕು ಅದಕ್ಕೆ ಇಲ್ಲಿ ನೋಡು ಇವತ್ತೊಂದಿನ ಆಲೂ ಪರಾಟ ಮಾಡಿದ್ದೀನಿ ಇದನ್ನು ಲಂಚ್ಗೆ ತಗೊಂಡು ಹೋಗೋ ಒಂದಿನ ಅಡ್ಜಸ್ಟ್ ಮಾಡ್ಕೊ ಆಗಲ್ಲಮ್ಮ ನನ್ನಿಂದ ಆಗಲ್ಲ ನೀನು ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿದೀಯಾ ಕೈ ತುಂಬ ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇದೀಯ ಚೇಚಿ ಆದ್ರೆ ಇನ್ನತ್ರ ಇವಾಗ ಹಣ ಇಲ್ಲ ಅಂತಿದೀಯಾ ನನ್ನ ಫ್ರೆಂಡ್ಸದು ಅಮ್ಮಂದ್ರಲ್ಲ ಅವರು ಪ್ಯಾಕೆಟ್ ಮನೆಗೋಸ್ಕರನೇ ಎಷ್ಟು ಹಣ ಕೊಡ್ತಾರೆ ಗೊತ್ತಾ ಅವ್ರ ಹತ್ರ ಎಷ್ಟು ಹಣ ಇರುತ್ತೆ ಗೊತ್ತಾ ಆದ್ರೆ ನೀನು ಇದೀಯ ಈ ರೀತಿ ಚೀಚಿ ನಾನು ಅವ್ರ ಮನೇಲೆ ಹುಟ್ಟಿರ್ಬೋದಾಗಿತ್ತು ಹಾಗೆ ಅಂದ್ಕೊಂಡು ಸೋನು ಮಹಿನ ಸಿಕ್ಕಾಪಟ್ಟೆ ಬೈದು ಸ್ಕೂಲಿಗೆ ಹೋದ ಮಹಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಅದೇ ಬೇಜಾರಲ್ಲಿ ಮಹಿ ಅಲ್ಲಿಂದ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ಲು ಹಾಗೆ ಅವಳು ಫ್ಯಾಕ್ಟ್ರಿಗೆ ಹೋದಾಗ ಟುನಿ ಚಿಚು ಚೋಟು ಅಲ್ಲಿದ್ರು ಬನ್ನಿ ಅಮ್ಮ ಅವ್ರಿ ಏನಿವತ್ತು ಇಷ್ಟು ಲೇಟಾಗಿ ಬಂದಿದ್ದೀರಾ ನಾವೆಲ್ಲರೂ ಬೆಳಿಗ್ಗೆ ಬಂದ್ವಿ ನಿಮಗೋಸ್ಕರನೇ ಕಾಯ್ತಾ ಇದ್ವಿ ಆದರೆ ನೀವೇ ಇವತ್ತು ಲೇಟಾಗಿ ಬಂದಿದ್ದು ಹ್ಞೂ ಈ ಫ್ಯಾಕ್ಟ್ರಿಗೆ ಓನರ್ ನಾನಾ ಇಲ್ಲ ನೀವ ನನ್ನನ್ನು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಬಂದವರು ಕೆಲಸ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಬಿಟ್ಟು ನನ್ನನ್ನು ಪ್ರಶ್ನೆ ಕೇಳಬಾರ್ದು ಬಾಯಿ ಮುಚ್ಕೊಂಡು ಹೋಗಿ ನಿಮ್ ನಿಮ್ ಕೆಲಸನ ಮಾಡ್ಕೊಳ್ಳಿ ಹಾಗಂತ ಮಹಿ ಹದ್ದು ಹೇಳಿದ್ರಿಂದ ಪಾಪ ಟುನಿ ಚಿಚು ಹಾಗೂ ಚೋಟು ಏನು ಹೇಳಕ್ಕಾಗದೆ ಅವ್ರ ಪಾಡಿಗೆ ಕೆಲಸ ಮಾಡ್ಕೊಳ್ತಿದ್ರು ಮಹಿ ಅವಳ ಮಗಳ ಮೇಲೆ ಇದ್ದ ಕೋಪ ಎಲ್ಲಾನು ಆ ಪಕ್ಷಿಗಳ ಮೇಲೆ ತೋರಿಸಿದ್ಲು ಹಾಗೆ ಆ ದಿನಾನು ಮುಗಿದೋಯ್ತು ಆಮೇಲೆ ಮರುದಿನ ಬೆಳಿಗ್ಗೆ ಚೋಟು ಗಿಳಿ ಕರ್ಕೊಂಡು ಅಲ್ಲಿಂದ ಅಂಗಡಿಗೆ ಹೋದ್ಲು ಅಮ್ಮ ಇವತ್ ನೀ ನನಗೆ ಖಂಡಿತ ಐಸ್ ಕ್ರೀಮ್ ಕೊಡಿಸ್ಬೇಕಮ್ಮ ಇನ್ನೊಂದಿನ ಅಂಗಡಿಗೆ ಹೋಗುವಾಗ ನನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ನೀನು ಪ್ರಾಮಿಸ್ ಮಾಡಿದ್ದೆ ಅಲ್ವಾ ಬನ್ನು ಇವಾಗ ತಾನೇ ಅಂಗಡಿಗೆ ಹೋಗ್ತಾ ಇರೋದು ಅಲ್ಲಿ ಹೋಗಿ ಮನೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲಾನು ತಗೊಂಡು ಆಮೇಲೆ ವಾಪಸ್ ಬರುವಾಗ ಖಂಡಿತ ನಿನಗೆ ನಾನು ಐಸ್ ಕ್ರೀಮ್ ಕೊಡಿಸ್ತೀನಿ ಹಾಗಂತ ಹೇಳಿ ಚೋಟುಗಿಳಿ ಸಂತೆಗೆ ಹೋಗಿ ಅಲ್ಲಿ ಏನೇನು ವಸ್ತುಗಳು ಬೇಕೋ ಎಲ್ಲಾನು ಹಣ ಕೊಟ್ಟು ತಗೊಳ್ತೊ ಆಮೇಲೆ ಅವ್ರು ವಾಪಸ್ ಬರ್ತಾ ಇರುವಾಗ ಅಯ್ಯಯ್ಯೋ ನಾನು ಫಸ್ಲ ಚೆಕ್ ಮಾಡ್ಕೊಳ್ದೆ ಇರೋ ಹಣ ಎಲ್ಲಾನು ಕಷ್ಟ ಮಾಡಿ ಎಲ್ಲ ಸಾಮಗ್ರಿಗೂ ತಗೊಂಡೆ ಈಗ ನನಗೆ ಐಸ್ ಕ್ರೀಮ್ಗೆ ಹಣ ಇಲ್ಲ ಬನು ಅಯ್ಯೋಯ್ಯೋ ಹೌದಮ್ಮ ಹೌದು ಬನು ಸಾರಿ ಬನ್ನೂ ನನ್ನ ಕ್ಷಮಿಸ್ಬಿಡು ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಆದರೆ ಇವಾಗ ನನ್ನ ಹತ್ರ ಹಣ ಇಲ್ಲ ಕಣು ಅರೇ ಅಮ್ಮ ಅದಕ್ಕೆ ಆಕಮ್ಮ ನೀನು ನನ್ನ ಹತ್ರ ಕ್ಷಮಾಪಣೆ ಎಲ್ಲ ಕೇಳ್ತಾ ಇದೆಯಾ ಪರವಾಗಿಲ್ಲ ಬಿಡಮ್ಮ ಇನ್ನೊಂದು ಸಲ ಅಂಗಡಿಗೆ ಬರುವಾಗ ನೀನು ನನಗೆ ಐಸ್ ಕ್ರೀಮ್ ಕೊಡಿಸು ಇನ್ನೊಂದು ಸಲ ಯಾವಾಗಲೂ ನನ್ನ ಹತ್ರ ನೀನು ಕ್ಷಮಾಪಣೆ ಕೇಳಬಾರ್ದಮ್ಮ ಬನ್ನು ನಿನ್ನಂಥ ಮಗ ಸಿಕ್ಕಿದ್ದಕ್ಕೆ ನಾನು ಅದೃಷ್ಟ ಮಾಡಿರಬೇಕು ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿದ್ಯಾ ಹಾಗಂತ ಚೋಟಗಿಳಿ ಬಣ್ಣನ ಬಾಯಿ ತುಂಬ ಇತ್ತು ಇದು ಹೀಗಿರುವಾಗ ಈ ಕಡೆ ಕುಹು ಬಾತುವಿನ ಮಗಳು ಕುಹು ಹತ್ರ ಈ ರೀತಿ ಹೇಳ್ತಾ ಇದ್ಲು ನನಗೊಂದಲ್ಲಂಗೆ ಗೊತ್ತಿಲ್ಲಮ್ಮ ನಂಗೆ ಐಸ್ ಕ್ರೀಮ್ ಬೇಕು ಇಲ್ಲಾಂದರೆ ನಾನು ಮನೆಗೆ ಬರಲ್ಲ ಅರೆ ಹಾಗೆಲ್ಲ ಹೇಳ್ಬಾರ್ದಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ನಿನಗೆ ಐಸ್ ಕ್ರೀಮ್ ಕೊಡಿಸ್ಬಾರ್ದು ಅಂತ ತಾನೆ ಅದಕ್ಕೆ ನಾನು ಕೊಡಿಸ್ತಾ ಇಲ್ಲ ಬಾ ಎಲ್ಲರೂ ಮುಂದೆ ಮರೆ ತೆಗಿಬೇಡ ಎಲ್ಲರೂ ನೋಡ್ತಾ ಇದ್ದಾರೆ ಬೇಗ ಬಾ ಮನೆಗೆ ಹೋಗೋಣ ಚೀಚಿ ನೀನೊಬ್ಬಳು ತಾಯಿನ ನನ್ನ ಗೆಳೆಯರ ತಂದೆ ತಾಯಿಗಳು ಏನ್ ಕೇಳಿದ್ರು ಎಲ್ಲಾನು ಕೊಡಿಸ್ತಾರೆ ಆದ್ರೆ ನೀನು ಏನೂ ಕೊಡ್ಸೋದಿಲ್ಲ ಹಾಗಂತ ಆ ಬಾತುಗಳಿ ತನ್ನ ತಾಯಿಯನ್ನ ಬೈತಾ ಇತ್ತು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಚಿನ್ನುಕಾಗೆ ತನ್ನ ತಾಯಿ ಚಿಚುಕಾಗೆ ಜೊತೆ ಮನೆ ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದ ಅವಾಗ ಮಿಮಿಕಾಗೆ ಅದ್ರ ಮಗನ ಜೊತೆ ಆ ಕಡೆ ಬಂತು ಲೋ ಚಿನ್ನು ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಮನೆ ಗುಡ್ಸೋದು ಮನೆ ಕ್ಲೀನ್ ಮಾಡೋದು ಇದೆಲ್ಲ ಹುಡುಗಿರು ಮಾಡೋ ಕೆಲಸ ಕಣೋ ಹುಡುಗರು ನಾವು ಯಾವಾಗಲೂ ಮಾಡಬಾರ್ದು ನೋಡಿದ್ಯಾ ಚೀಚು ನಿನಗೊತಿಲ್ದೇ ಇರೋದು ಕೂಡ ನನ್ನ ಮಗನಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಅರೆ ಆದರೆ ಇದರಲ್ಲಿ ಏನು ತಪ್ಪಿದೆ ಹೆಂಗಸರು ಮಾಡೋ ಕೆಲಸ ಗಂಡಸರು ಮಾಡೋ ಕೆಲಸ ಅಂತ ಬೇರೆ ಬೇರೆ ಇದೆಯಾ ಆದರೆ ಎಲ್ಲ ಕೆಲಸನೂ ಎಲ್ಲರೂ ಮಾಡ್ಬೋದು ನಮ್ಮಮ್ಮ ನಮಗೋಸ್ಕರನೇ ಕಷ್ಟಪಟ್ಟು ಕೆಲಸ ಮಾಡಿ ಬರೋದು ಅವ್ರಿಗೆ ಈ ರೀತಿ ಚಿಕ್ಕ ಚಿಕ್ಕ ಸಹಾಯ ಮಾಡೋದ್ರಲ್ಲಿ ನನಗೆ ತುಂಬಾನೇ ಸಂತೋಷ ಸಿಗುತ್ತೆ ಆ ಸಂತೋಷ ಏನು ಅನ್ನೋದು ನಿನಗೆ ಅರ್ಥ ಆಗಲ್ಲ ಬಿಡು ಹಾಗಂತ ಹೇಳಿತು ಚಿನ್ನ ಕಾಗೆ ಈಗೇನೆ ದಿನಗಳು ಹೋಗ್ತಾ ಇತ್ತು ಒಂದಿನ ಮಾಹಿ ಹತ್ತು ಅದರ ಫ್ಯಾಕ್ಟರಿಯಲ್ಲಿ ಒಂದು ಪಾರ್ಟಿ ಏರ್ಪಾಡು ಮಾಡಿತ್ತು ಅದಕ್ಕೆ ಶ್ರೀಮಂತ ಪಕ್ಷಿಗಳು ಎಲ್ಲರನ್ನ ಅವಳು ಇನ್ವೈಟ್ ಮಾಡಿದ್ಲು ಹಾಗೇನೆ ಕೆಲಸ ಮಾಡೋದಕ್ಕೋಸ್ಕರ ಬಡ ಪಕ್ಷಿಗಳನ್ನ ಕೂಡ ಅವಳು ಫ್ಯಾಕ್ಟ್ರಿಗೆ ಬರ ಕೇಳಿದ್ಲು ಇಲ್ಲಿ ನೋಡಿ ತುನಿ ಚಿಚು ಚೋಟು ಇಲ್ಲಿಗೆ ಬರೋ ಎಲ್ಲ ಗೆಸ್ಟ್ಗಳಿಗೂ ನೀವು ಕೂಲ್ ಡ್ರಿಂಕ್ಸ್ ಕೊಡ್ಬೇಕು ಹಾಗೇನೆ ಅವನ ಚೆನ್ನಾಗಿ ನೋಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ಸರಿಯಾಗಿ ಕೊಡ್ಬೇಕು ಇಲ್ಲಿ ನೋಡಿ ಮಕ್ಕಳೇ ನೀವೆಲ್ರು ಹೊರಗಡೆ ಹೋಗಿ ಸ್ವಲ್ಪ ಆಟಾಡ್ತಾ ಇರಿ ಹಾಗೆ ಮಕ್ಳೆಲ್ರು ಹೊರಗಡೆ ಆಟ ಆಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಫ್ಯಾಕ್ಟ್ರಿಗೆ ಬೆಂಕಿ ಹಿಡ್ಕೊಳ್ತು ಹೆತ್ತವರು ಎಲ್ಲರೂ ಕೂಡ ಒಳಗಡೆನೆ ಸಿಕ್ಕಾಕೊಂಡ್ರು ನಮ್ಮ ನಮ್ಮಅಮ್ಮಂದ್ರೆ ಎಲ್ರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಬನ್ನಿ ಹೇಗಾದ್ರೂ ಹೋಗಿ ನಾವೇ ಅವರನ್ನ ಕಾಪಾಡ್ಕೊಂಡು ಕರ್ಕೊಂಡು ಬರ್ಬೇಕು ಅಯ್ಯೋ ಬೆಂಕಿ ಬೆಂಕಿ ಒಳಗಡೆ ಹೋದ್ರೆ ನಮ್ಗೂ ಗಾಯ ಆಗುತ್ತೆ ಆಮೇಲೆ ನಾವು ಸತ್ತದ್ರ ಏನ್ ಮಾಡೋದು ಹೌದೌದು ಬೆಂಕಿ ಒಳಗಡೆ ನಾನು ಬರಕ್ ನಮ್ಮಮ್ಮ ಹೇಗಾದರೂ ಅವರೇ ಬಂದ್ಬಿಡ್ತಾರೆ ಹೌದೌದು ಅವರಿಗೋಸ್ಕರ ನಾವ್ ಯಾಕೆ ರಿಸ್ ತಗೊಳ್ಬೇಕು ಹಾಗೆ ಶ್ರೀಮಂತ ಪಕ್ಷಿಗಳ ಮಕ್ಕಳು ಎಲ್ರು ಕೂಡ ಒಳಗಡೆ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಆದ್ರೆ ಬಡ ಪಕ್ಷಿಗಳು ಎಲ್ರು ಕೂಡ ತಕ್ಷಣ ಒಳಗಡೆ ಹೋಗಿ ಅವರ ಜೀವನ ಕಾಪಾಡಿದ್ರು ಅವರು ಅವರ ತಾಯಿಯಂದಿರನ ಮಾತ್ರ ಕಾಪಾಡಲಿಲ್ಲ ಆ ಶ್ರೀಮಂತ ಪಕ್ಷಿಗಳನ್ನ ಕೂಡ ಅವ್ರ ಪ್ರಾಣನ ಒತ್ತೆಯಿಟ್ಟು ಕಾಪಾಡಿ ಅವ್ರನ್ನ ಸೇಫಾಗಿ ಹೊರಗಡೆ ಕರ್ಕೊಂಡು ಬಂದರು ಮಕ್ಕಳೇ ನೀವೆಲ್ಲರೂ ಹೊರಗಡೆ ಮಾತಾಡ್ತಾ ಇದ್ದಿದ್ದೋ ನಮಗೆ ಕೇಳಿಸ್ತಾನೆ ಇತ್ತು ನಾವೆಲ್ಲರೂ ನಿಮ್ಮನ್ನು ಕಷ್ಟಪಟ್ಟು ಹೆತ್ತು ಇಷ್ಟು ದಿನ ಕಷ್ಟಪಟ್ಟು ಸಾಕಿದ್ದೀವಿ ಆದರೆ ನಮ್ಮನ್ನು ಕಾಪಾಡಬೇಕು ಅಂತ ಅನಿಸ್ಲಿಲ್ಲ ಆದರೆ ಈ ಬಡ ಪಕ್ಷಿಗಳು ನೋಡು ಅವ್ರ ಪ್ರಾಣನ ಒತ್ತೆ ಇಟ್ಟು ಹೊಳೆಗಡೆ ಬಂದು ಅವರ ತಾಯಿಯಂದಿರನ್ನ ಮಾತ್ರ ಕಾಪಾಡಲಿಲ್ಲ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಇದರಲ್ಲಿ ನನ್ಗೊಂದು ವಿಷಯ ಅರ್ಥ ಆಯ್ತು ಮಕ್ಕಳಿಗೆ ಪ್ರೀತಿ ಕೊಡೋದು ಮಾತ್ರ ಅಲ್ಲ ಜವಾಬ್ದಾರಿನೂ ಹೇಳಿಕೊಡ್ಬೇಕು ಹಾಗಂತ ಶ್ರೀಮಂತ ಪಕ್ಷಿಗಳೆಲ್ಲರೂ ಬಡ ಪಕ್ಷಿಗಳನ್ನ ತುಂಬ ಕೂಡ ಆ ಪಕ್ಷಿಗಳ ತರಾನೇ ಚೆನ್ನಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡ್ರು ತುನಿಗುಬ್ಬಚ್ಚಿ ವ್ಯವಸಾಯ ಮಾಡಿಕೊಂಡು ಅವಳ ಜೀವನಾನ ಬಾಳ್ತಾ ಇದ್ಲು ತುನಿಗುಬ್ಬಚ್ಚಿಯ ಮಗಳಾದ ಬುಜ್ಜಿಗುಬ್ಬಚ್ಚಿ ಕೂಡ ಅವಳಿಗೆ ಸಮಯ ಸಿಗುವಾಗ ಅವಳ ತಾಯಿಗೆ ಸಹಾಯ ಮಾಡ್ತಾ ಇದ್ಲು ತುನಿಗುಬ್ಬಚ್ಚಿಯ ತೋಟದಲ್ಲಿ ಕೆಲವು ಮಾವಿನ ಮರಗಳಿತ್ತು ಆ ಮಾವಿನ ಮರದಲ್ಲಿ ಸಿಗುವ ಹಣ್ಣುಗಳನ್ನು ತುಣಿ ತುಂಬ ಇಷ್ಟಪಟ್ಟು ತಿಂತಾ ಇದ್ಲು ಹಾಗೆಯೇ ಬುಜ್ಜಿಗೂ ಕೂಡ ಆ ಮಾವಿನ ಮರದಲ್ಲಿ ಇರುವ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಬುಜ್ಜಿ ಇವತ್ತು ನಿನಗೆ ರಜೆ ಅಲ್ವಾ ಆದರೂ ಕೂಡ ಎಲ್ಲಿ ಹೋಗ್ತಾ ಇದೆಯಾ ಅಯ್ಯೋ ಅಮ್ಮ ನಾನು ಎಲ್ಲೂ ಹೋಗ್ತಾ ಇಲ್ಲ ನನಗೆ ರಜೆ ಇರುವಾಗ ಒಂದೊಂದು ಸಲ ನಾನು ಹೊಲಕ್ಕೆ ಬಂದು ನಿನಗೆ ಸಹಾಯ ಮಾಡೋದು ನೀನು ಮರ್ತಾ ಇದೆಯಾ ಅದಕ್ಕೆ ಅಮ್ಮ ಇವತ್ತು ಕೂಡ ನಿನಗೆ ಕೆಲಸ ಮಾಡೋದ್ರಲ್ಲಿ ಸಹಾಯ ಮಾಡೋಣ ಅಂತಾನೆ ನಾನು ಹೊರಡ್ತಾ ಇದ್ದೀನಿ ಓಹೋ ಹೌದಲ್ವಾ ಸರಿ ಬಾ ಹೋಗೋಣ ಹಾಗಂತ ಹೇಳಿ ಬುಜ್ಜಿ ಟುನಿ ಇಬ್ರು ಮನೆಯಿಂದ ಹೊರಟು ಹೊಲಕ್ಕೆ ನಡ್ಕೊಂಡು ಹೋದರು ಅಲ್ಲಿ ಟುನಿ ಬುಜ್ಜಿ ಇಬ್ರು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿರೋದ್ರಿಂದ ಮಾವಿನ ಮರದ ಕೆಳಗಡೆ ಬಂದು ಕೂತ್ಕೊಂಡು ವಿಶ್ರಾಂತಿ ತಗೊಂಡ್ರು ಅಯ್ಯೋ ಬಿಸಿಲಂತೂ ತುಂಬ ಜಾಸ್ತಿ ಈ ಬಿಸಿಲಲ್ಲಿ ಕೆಲಸ ಮಾಡೋದು ಕೂಡ ತುಂಬಾ ಕಷ್ಟ ಹಾ ಹೌದಮ್ಮ ಅಮ್ಮ ನೋಡಮ್ಮ ಮಾವಿನ ಮರದಲ್ಲಿ ಎಷ್ಟು ಮಾವಿನ ಹಣ್ಣು ಇದೆ ಈ ಮಾವಿನ ಹಣ್ಣುಗಳು ತುಂಬಾ ರುಚಿಯಾಗಿರುತ್ತೆ ಅಲ್ವಮ್ಮ ಈ ಸಲ ಮಾವಿನ ಹಣ್ಣುಗಳನ್ನ ಮಾರಿ ಕೂಡ ನಾವು ತುಂಬಾನೇ ಹಣ ಸಂಪಾದನೆ ಮಾಡಬಹುದು ಹಾಗೆ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಇಬ್ರು ಆ ಮರದ ಕೆಳಗಡೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಪುನಃ ಹೊಲಕ್ಕೆ ಹೋಗಿ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ ಹೋದ್ರು ಅದೇ ಊರಲ್ಲಿ ಚಿಚು ಅನ್ನುವ ಕಾಗೇನೆ ಇತ್ತು ಚಿಚು ಕಾಗೆ ತುಂಬಾನೇ ಜಿಪಣ ಆಗಿತ್ತು ಅದು ಹೇಗಾದ್ರೂ ಮಾಡಿ ಸುಲಭವಾದ ದಾರಿಯಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ತಿತ್ತು ಹಣ ಸಂಪಾದನೆ ಮಾಡಕ್ಕೆ ಚಿಚ್ಚುಕಾಗೆ ಮಾಡದೇ ಇರುವ ಕೆಲಸ ಅಂತ ಒಂದಿಲ್ಲ ಆದ್ರೆ ಎಲ್ಲಾನು ಕಲಬೆರಕೆ ವ್ಯಾಪಾರ ಹೇಗೋ ಬೇಸಿಗೆ ಕಾಲ ಬಂದಿದೆ ಬೇಸಿಗೆ ಕಾಲದಲ್ಲಿ ಏನಾದರೂ ವ್ಯಾಪಾರ ಮಾಡಿದ್ರೆ ತುಂಬಾನೇ ಹಣ ಸಂಪಾದನೆ ಮಾಡಬಹುದು ಆದ್ರೆ ಏನ್ ವ್ಯಾಪಾರ ಮಾಡೋದು ಹಾಗೆ ಚಿಚುಕಾಗಿ ಏನ್ ವ್ಯಾಪಾರ ಮಾಡೋದು ಅಂತ ಗೊತ್ತಿಲ್ಲದೆ ಸುಮಾರು ಹೊತ್ತು ಯೋಚನೆ ಮಾಡ್ತಾ ಇದ್ದಾಗ ಚಿಚು ಒಂದು ಆಲೋಚನೆ ಬಂತು ಅರೆ ನಾನು ಯಾಕೆ ಇಷ್ಟು ಕಷ್ಟಪಡಬೇಕು ಹೇಗೋ ಎಲ್ಲರೂ ಏನಾದರೂ ವ್ಯಾಪಾರ ಶುರು ಮಾಡ್ತಾರೆ ಅದರಲ್ಲಿ ಯಾವ ವ್ಯಾಪಾರ ಚೆನ್ನಾಗಿ ನಡೆಯುತ್ತೋ ನೋಡಿ ಆಮೇಲೆ ಅದೇ ವ್ಯಾಪಾರನ ನಾನು ಮಾಡ್ತೀನಿ ಹಾಗಂತ ಅಂದ್ಕೊಳ್ತು ಹೀಗಿರುವಾಗ ಒಂದಿನ ಪಾಪ ತುನಿಗುಬ್ಬಜ್ಜಿಗೆ ತುಂಬಾ ಹುಷಾರಿಲ್ಲ ಅರೆ ಏನಮ್ಮ ಯಾಕಿನ್ನೂ ಇದ್ದಿಲ್ಲ ತುಂಬ ಸುಸ್ತಾಗಿದೆಯಾ ಏನಮ್ಮ ಆಯ್ತು ನಿಂಗೆ ಗೊತ್ತಿಲ್ಲ ಬುಜ್ಜಿ ನಿನ್ನೆ ನಾನು ಬಿಸಿಲಲ್ಲಿ ಕೆಲಸ ಮಾಡಿದೆ ಅಲ್ವಾ ನಿನ್ನೆ ಬಿಸಿಲು ಬೆಲೆ ತುಂಬ ಜಾಸ್ತಿ ಅದಕ್ಕೇನೋ ಏನೋ ಗೊತ್ತಿಲ್ಲ ಸ್ವಲ್ಪ ಹುಷಾರಿಲ್ಲ ಅರೆ ಹೌದಾ ಅಮ್ಮ ಹಾಗಾದ್ರೆ ಬಾ ಅಮ್ಮ ಡಾಕ್ಟರ್ ಹತ್ರ ಹೋಗೋಣ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ತಿಳ್ಕೊಳೋಣ ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಹಾಗೂ ಟುನಿ ಗುಬ್ಬಚ್ಚಿ ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ್ರು ಅಲ್ಲಿ ಲೂಸಿ ಪಾರಿವಾಳ ಡಾಕ್ಟರ್ ಟುನಿನ ಚೆಕ್ ಮಾಡಿ ನೋಡಿತು ಆಮೇಲೆ ಟುನಿ ಹಾಗೂ ಬುಜ್ಜಿ ಹತ್ರ ಈ ರೀತಿ ಹೇಳಿತ್ತು ಇಲ್ಲೋ ಟುನಿ ನಿನಗೆ ಬಿಸಿಲು ಸೆಟ್ ಆಗ್ಲಿಲ್ಲ ಇನ್ ಮುಂದೆ ಬಿಸಿಲಲ್ಲಿ ನೀನು ಹೊರಗಡೆ ಬರಬಾರ್ದು ಆ ಇದ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೋ ನಾನು ಕೊಡೋ ಔಷಧಿನ ಕೂಡ ತಗೋಬೇಕು ಹಾಗೇನೆ ಒಂದಿನಕ್ಕೆ ದಿನಕ್ಕೆ ಸುಮಾರು ನೀರನ್ನು ಕುಡಿಬೇಕು ಹಾಗಂತ ಹೇಳಿ ಲೂಸಿ ಪಾರಿವಾಳ ಅವಳಿಗೆ ಔಷಧಿನ ಬರ್ತ್ಕೊಟ್ಟಿತು ಆಮೇನೆ ಆಮೇಲೆ ನೀ ಬುಜ್ಜಿ ಇಬ್ರು ಹಾಸ್ಪಿಟಲಿಂದ ಮನೆಗೆ ಹೋದ್ರು ಬುಜ್ಜಿ ಬಾ ತುಂಬಾ ಟೈಮ್ ಆಗ್ತಾ ಇದೆ ಹೊಲದಲ್ಲಿ ಸುಮಾರು ಕೆಲಸ ಇದೆ ಇಬ್ರು ಹೋಗಿ ಮಾಡೋಣ ಅರೇ ಅಮ್ಮ ಲೂಸಿ ಡಾಕ್ಟರ್ ಹೇಳಿದ ವಿಷಯನಾ ಇಷ್ಟು ಬೇಗ ಯಾಕಮ್ಮ ಮರ್ತದೆ ನೀನು ಕೆಲಸ ಮಾಡಬಾರ್ದಮ್ಮ ಅದನ್ನು ಬಿಸಿಲಲ್ಲಿ ಹೊರಗಡೆ ಹೋಗಬಾರ್ದು ಅರೆ ನಾವು ವ್ಯವಸಾಯವನ್ನೇ ನಂಬ್ಕೊಂಡಿರುವ ಕುಟುಂಬ ನಾವು ಬಿಸಿಲಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಆಮೇಲೆ ಬೇರೆ ಯಾರು ಮಾಡ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ನೀನಂತೂ ಬಿಸಿಲಲ್ಲಿ ಹೊರಗಡೆ ಬರಬಾರ್ದು ಅಮ್ಮ ನನ್ನ ಹತ್ರ ಒಂದು ಯೋಚನೆ ಇದೆ ಅಮ್ಮ ಹೇಗೋ ನಮ್ಮ ತೋಟದಲ್ಲಿ ಸುಮಾರು ಮಾವಿನ ಮರಗಳು ಇದೆ ತಾನೆ ಅದರಲ್ಲಿ ಸುಮಾರು ಮಾವಿನ ಹಣ್ಣುಗಳು ಇದೆ ಅಲ್ವಾ ಅದನ್ನು ತಗೊಂಡು ಹೋಗಿ ನಾವು ವ್ಯಾಪಾರ ಮಾಡಿದ್ರೆ ಹಣ ಸಿಗುತ್ತೆ ಅಲ್ವಮ್ಮ ಸಂಜೆ ಐದು ಗಂಟೆ ಮೇಲೆ ಹೇಗೂ ಬಿಸ್ಲಿರಲ್ಲ ಆವಾಗ ನೀನು ಕೂಡ ಹೊರಗಡೆ ಬರ್ಬೋದು ನಾವಿಬ್ರು ಆ ಶುರು ಮಾಡೋಣಮ್ಮ ಆವಾಗ ಹೇಗು ನಿನಗೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಅಲ್ವಮ್ಮ ಆ ಸಮಯದಲ್ಲಿ ಅಲ್ಲಿ ಚೋಟುಗಿಳಿ ಬಂತು ಚೋಟು ಟುನಿಯ ಪರಿಸ್ಥಿತಿ ನೋಡಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಳು ತುನಿ ನೀನೇನು ಬೇಜಾರ್ ಮಾಡ್ಕೋಬೇಡ ನಿನಗೋಸ್ಕರ ನಾನಿದ್ದೀನಲ್ವಾ ಎಲ್ಲದಕ್ಕೂ ನಾನ್ ಸಹಾಯ ಮಾಡ್ತೀನಿ ಹಾಗೆ ಚೋಟುಗಿಳಿ ಹೇಳಿದ್ರಿಂದ ಟುನಿನು ಸರಿ ಅಂತ ಹೇಳಿ ವಿಶ್ರಾಂತಿ ತಗೊಂಡ್ಲು ಆಮೇಲೆ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಮಾವಿನ ತೋಟಕ್ಕೆ ಹೋಗಿ ಮಾವಿನ ಹಣ್ಣುಗಳನ್ನ ಕಿತ್ಕೊಳ್ತಾ ಇದ್ಲು ಹಾಗೆ ತೆಗ್ದ ಮಾವಿನ ಹಣ್ಣುಗಳನ್ನ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಅದನ್ನ ಅವಳು ಮನೆಗೆ ತಗೊಂಡ್ ಬಂದ್ಲು ಅಮ್ಮ ಇಲ್ಲಿ ನೋಡದ್ಯಾ ಮಾವಿನ ಹಣ್ಣೆಲ್ಲ ಎಷ್ಟು ಫ್ರೆಶ್ ಆಗಿದೆ ಬಂದ್ರೆ ಸಿಗುತ್ತೆ ಸರಿ ಬುಜ್ಜಿ ನಾವಿಬ್ರು ಸಂಜೆ ಮಾರ್ಕೆಟ್ಗೆ ಹೋಗಿ ಇದನ್ನ ಮಾರೋಣ ಹಾಗಂತ ಅಂದ್ಕೊಂಡು ಬುಜ್ಜಿ ಟುನಿ ಇಬ್ರು ಕೂಡ ಆ ಮಾವಿನ ಹಣ್ಣುಗಳನ್ನ ಒಂದು ಗಾಡಿಲಿ ಇಟ್ಕೊಂಡು ಆ ಗಾಡಿನ ಸಂತೆಗೆ ತಗೊಂಡು ಹೋದ್ರು ಅಲ್ಲಿ ವ್ಯಾಪಾರ ಮಾಡೋದಕ್ಕೋಸ್ಕರ ಅಲ್ಲಿ ತುನಿ ಹಾಗೂ ಬುಜ್ಜಿ ಇಬ್ಬರು ಮಾವಿನ ಹಣ್ಣು ವ್ಯಾಪಾರ ಮಾಡ್ತಾ ಇದ್ರು ಹರೇ ನೀವಿಬ್ರು ಮಾವಿನ ಹಣ್ಣು ವ್ಯಾಪಾರನ ಯಾವಾಗ ಶುರು ಮಾಡಿದ್ದು ಆ ಇವತ್ತು ಸಂಜೆಯೇ ನಾನು ಬಿಸಿಲಲ್ಲಿ ಹೊರಗಡೆ ಬರಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಸಂಜೆ ಸಮಯ ತನಕ ಕಾಯ್ತಾ ಇದ್ದೆ ಇವಾಗ ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀನಿ ಈ ಮಾವಿನ ಹಣ್ಣಲ್ಲಿ ನಾವು ಯಾವುದೇ ಕೆಮಿಕಲ್ಸ್ನ ಉಪಯೋಗ ಮಾಡಲಿಲ್ಲ ಹಾಗೆಂತ ತುನಿ ಹೇಳಿದ್ರಿಂದ ಅಲ್ಲಿರುವ ಪಕ್ಷಿಗಳು ಎಲ್ಲರೂ ಕೂಡ ತುನಿ ಹತ್ರ ಮಾವಿನ ಹಣ್ಣುಗಳನ್ನು ತಗೊಂಡ್ರು ಆ ಮಾವಿನ ಹಣ್ಣಿನ ರುಚಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರೋದ್ರಿಂದ ಪುನಃ ಪುನಃ ಅವಳ ಹತ್ರ ಬಂದು ಮಾವಿನ ಹಣ್ಣು ತಗೊಂಡ್ರು ಅವಳ ವ್ಯಾಪಾರ ಚೆನ್ನಾಗಿ ನಡೆಯೋದನ್ನು ಚಿಚುಕ್ಕಾಗೇನೋ ನೋಡಿತು ಹ್ಞೂ ಹೇಗೂ ಮಾವಿನ ಹಣ್ಣು ವ್ಯಾಪಾರ ಅಂತ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗಾದರೆ ನಾನು ಕೂಡ ಮಾವಿನ ಹಣ್ಣು ವ್ಯಾಪಾರ ಮಾಡ್ತೀನಿ ಹೇಗೋ ನಮ್ಮ ತೋಟದಲ್ಲಿ ಎರಡು ಮಾವಿನ ಮರಗಳಿದೆ ತಾನೆ ಅದರಲ್ಲೂ ಮಾವಿನ ಹಣ್ಣುಗಳು ಇರ್ಬೋದು ಇವಾಗಲೇ ಹೋಗಿ ಇದೆಯಾ ಇಲ್ವಾ ಅಂತ ನೋಡ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗಿ ಅಲ್ಲಿಂದ ಮನೆಗೆ ಹೋಯ್ತು ಆಮೇಲೆ ಮನೆ ಹಿಂದ್ಗಡೆ ಇದ್ದ ತೋಟಕ್ಕೆ ಹೋಯಿತು ಹಾಂ ಯಾವಾಗಲೂ ಬಂದಿದ್ದು ತೋಟಕ್ಕೆ ಆಮೇಲೆ ಇವತ್ತು ಬರ್ತಾ ಇದ್ದೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗಿ ಮಾವಿನ ಮರದ ಹತ್ತಿರ ಹೋಗಿ ನೋಡಿತು ಅರೆ ಇದೇನಿದು ನನ್ನ ಮರದಲ್ಲಿರೋದು ಎಲ್ಲನೂ ಕಾಯಾಗಿನೇ ಇದೆ ಆದರೆ ಮತ್ತೆ ಉಳಿದವರ ಮರದಲ್ಲಿ ಇರೋದೆಲ್ಲ ಹಣ್ಣಾಗಿದೆ ನನ್ನ ಮರದಲ್ಲಿ ಮಾತ್ರ ಯಾಕೆ ಇದೇ ರೀತಿ ಇದೆ ಹಾಂ ಏನಾದರೂ ಪರವಾಗಿಲ್ಲ ನಾನು ಹೇಗಾದರೂ ಮಾವಿನ ಹಣ್ಣು ವ್ಯಾಪಾರನ ಶುರು ಮಾಡಲೇಬೇಕು ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇತ್ತು ಆವಾಗ ಚಿಚುಕಾಗೆ ಗೆಳತಿಯಾದ ಮಿಮಿಗಾಗಿ ಅಲ್ಲಿಗೆ ಬಂದು ಚಿಚು ಹತ್ರ ಈ ರೀತಿ ಕೇಳಿತು ಏನಾಯಿತು ಚಿಚು ಇಲ್ಲಿ ನಿಂತ್ಕೊಂಡು ನೀನು ಏನು ಯೋಚನೆ ಮಾಡ್ತಾ ಇದೀಯಾ ನಾನು ಟುನಿ ಥರ ಮಾವಿನ ಹಣ್ಣು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ನೋಡು ನನ್ನ ಮರದಲ್ಲಿರೋದೆಲ್ಲ ಇನ್ನೂ ಕಾಯಾಗಿನೇ ಇದೆ ಅರೆ ಇಷ್ಟಿಕ್ ವಿಷಯಕ್ಕೆ ಇಷ್ಟು ಯೋಚನೆ ಮಾಡ್ತೀಯಾ ಬಾ ನಾನೊಂದು ಕೆಮಿಕಲ್ ಕೊಡ್ತೀನಿ ಈ ಕೆಮಿಕಲ್ನ ನೀನು ಎಲ್ಲ ಕಾಯಿಗೂ ಹಚ್ಚಿದೆ ಅಂತ ಎಲ್ಲನೂ ತಕ್ಷಣ ಹಣ್ಣಾಗುತ್ತೆ ಹಾಗೆ ಮಿಮಿಕಾಗಿ ಅವಳ ಹತ್ರ ಇದ್ದ ಒಂದು ಕೆಮಿಕಲ್ನ ಚಿಚುಕಾಗಿಗೆ ಕೊಟ್ಟು ಆಮೇಲೆ ಅವಳು ಅಲ್ಲಿಂದ ಮನೆಗೆ ಹೋದ್ಲು ಹಾ ಇವಾಗಲೇ ಈ ಕೆಮಿಕಲ್ನ ಮಾವಿನಕಾಯಿ ಎಲ್ಲದರಲ್ಲೂ ನಾನು ಹಚ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಮರದಲ್ಲಿದ್ದ ಎಲ್ಲ ಮಾವಿನಕಾಯಿಗಳಿಗೂ ಆ ಕೆಮಿಕಲ್ನ ಹಾಕಿತು ಸ್ವಲ್ಪ ಸಮಯದಲ್ಲಿ ಸ್ಟ್ರಾಂಗ್ ಆಗಿದ್ದ ಮಾವಿನಕಾಯಿ ಎಲ್ಲ ಮೃದುವಾಗಿ ಬದಲಾಯಿತು ಆದರೆ ಬಣ್ಣ ಬದಲಾಗಲಿಲ್ಲ ಅರೆ ಏನಿದೋ ಗಟ್ಟಿಯಾಗಿದ್ದೆಲ್ಲ ಇವಾಗ ಆಗಿದೆ ಆದರೆ ಬಣ್ಣ ಮಾತ್ರ ಬದಲಾಗ್ಲಿಲ್ಲ ಪರವಾಗಿಲ್ಲ ಬಣ್ಣ ತಾನೇ ಅದಕ್ಕೇನಂತೆ ಪೇಂಟ್ ಹೊಡೆದ್ರೆ ಸರಿ ಹೋಗುತ್ತೆ ಹಾಗಂತ ಅಂದ್ಕೊಂಡು ಚಿಚುಕಾಗಿ ಕಾಯಿಗಳಿಗೆಲ್ಲ ಬಣ್ಣ ಹೊಡಿತು ಸ್ವಲ್ಪ ಸಮಯದ ಎಲ್ಲಾನು ಹಸಿನ ಬಣ್ಣಕ್ಕೆ ಬದಲಾಯಿತು ಆಮೇಲೆ ಆ ಮಾವಿನ ಹಣ್ಣುಗಳನ್ನು ತಗೊಂಡು ಚಿಚುಕಾಗಿ ಮಾರ್ಕೆಟ್ಗೆ ಹೋಗಿ ಮಾವಿನ ಹಣ್ಣು ವ್ಯಾಪಾರನ ಮಾಡ್ತಾ ಇದ್ಲು ಆವಾಗ ಅಲ್ಲಿಗೆ ಬಂದ ಎಲ್ಲ ಪಕ್ಷಿಗಳು ಕೂಡ ಚಿಚ್ಚು ಹತ್ರನೇ ಮಾವಿನ ಹಣ್ಣು ತಗೊಂಡ್ರು ಅಲ್ಲಿವರೆಗೂ ತುನಿಗುಬ್ಬಚ್ಚಿ ಅವಳ ಮಾವಿನ ಹಣ್ಣನ್ನು ತಗೊಂಡು ಬಂದಿರಲಿಲ್ಲ ಈಗಿರುವಾಗ ಚಿಚುಕಾಗಿ ಹತ್ತಿರ ಇದ್ದ ವಾಟರ್ ಬಾಟಲಲ್ಲಿ ಇದ್ದ ನೀರು ಅವಳ ಗಾಡಿಯಲ್ಲಿದ್ದ ಮಾವಿನ ಹಣ್ಣುಗಳ ಮೇಲೆ ಉಳಿದಾಗ ಪೇಂಟೆಲ್ಲನ್ನು ಹೋಗಿ ಮಾವಿನ ಹಣ್ಣುಗಳು ಹಸಿರಾಗಿರೋದನ್ನು ನೋಡಿದ್ರು ಅರೆ ಇದೇನಿದು ಹರ್ಷ ಬಣ್ಣ ಹೇಗೆ ಹಸಿರಾಯಿತು ಅಂದರೆ ಇದಕ್ಕೆ ನೀನು ಪೇಂಟ್ ಮಾಡಿದೀಯಾ ಹಾಗಂತ ಹೇಳಿ ಎಲ್ಲ ಪಕ್ಷಿಗಳು ಆ ಮಾವಿನ ಹಣ್ಣ ಪರೀಕ್ಷಿಸಿ ನೋಡ್ತಾ ಇದ್ರು ಅರೆ ಹೌದು ಇವಳು ಮಾವಿನ ಹಣ್ಣಿಗೆ ಪೇಂಟ್ ಹೊಡೆದಿದ್ದಾಳೆ ಅದು ಮಾತ್ರ ಅಲ್ಲ ಇದರಲ್ಲಿ ಏನೋ ಒಂದು ಕೆಮಿಕಲ್ ಕೂಡ ಮಿಕ್ಸ್ ಆಗಿದೆ ಹಾಗೆ ಅಂತ ಹೇಳಿ ಎಲ್ಲ ಪಕ್ಷಿಗಳು ಚಿಚುನ ಸಿಕ್ಕಾಪಟ್ಟಿ ಹೊಡೆದ್ರು ಇಲ್ಲಿ ನೋಡಿ ಚಿಚು ಇನ್ನೊಂದ್ಸಲ ಈ ರೀತಿ ಮಾಡಿದೆ ಅಂದರೆ ಆಮೇಲೆ ನಿನ್ನನ್ನು ಏನು ಮಾಡ್ತೀವೋ ಗೊತ್ತಿಲ್ಲ ಬಾ ಚೋಟು ಟುನಿ ಗಾಡಿ ಬರೋ ಸಮಯ ಆಯ್ತು ಅವಳ ಹತ್ರನೇ ಹೋಗಿ ಹಣ್ಣು ತಗೊಳ್ಳೋಣ ಹಾಗಂತ ಹೇಳಿ ಪುನಃ ಎಲ್ಲ ಪಕ್ಷಿಗಳು ಟುನಿ ಹತ್ರನೇ ಹೋಗಿ ಮಾವಿನ ಹಣ್ಣು ತಗೊಂಡ್ರು ಆ ದಿನದಿಂದ ಚಿಚುಗಾಗಿ ಹಣ್ಣಿನ ವ್ಯಾಪಾರ ಮಾಡಿದನೇ ಬಿಟ್ಬಿಡ್ತು